अमोघ न्यूज के स्वागत नानु स्मिता कोरा होबली काटेनहळ्ळि निवासी सोमशेखरय्य अवर मनेय कांपौंड ओळगे सुमारु 5 अडि उद्दद नागरहावु सेरिकोंडिद्दु अदन्न उरग तज्ञ दिलीप कार्तिक पाळेग रक्षिसिद्दारे। तुमकूर ग्रामांतर कोरा होबली काटेनहळ्ळि मनेय मालिकरु बृहत् गात्रद नागरहवन्न कंडु भयभीतरागिद्दरु। तक्षण सोमशेखरय्य अवरु वरंगल फौंडेशन वन्यजीवी हागू उरग तज्ञ संस्थेगे करे माडिद्दरु। संस्थेय उरग तज्ञ दिलीप कार्तिक पाळेगर स्थळक्के भेटी नीडि परिशीलने माडि बृहत् गात्रद नागरहवन्न सेरे हिडिदिद्दारे। रक्षणे माडिद्द हवन देवरायनदुर्ग अरण्य प्रदेशक्के रवानिसुत्तेवे अंत उरग तज्ञ दिलीप हेळिदरु। ಬಿಸಿಲಿನ ತಾಪಮಾನ ಜಾಸ್ತಿ ಇರುವುದರಿಂದಾಗಿ ಅವುಗಳು ತಂಪಾದ ಜಾಗ ಹರಿಸಿ ಬರುತ್ತವೆ। ಮನೆಯ ಸುತ್ತಮುತ್ತ ಸ್ವಚ್ಛತೆ ಕಾಪಾಡಿ ತುಮಕೂರು ಸುತ್ತಮುತ್ತ ಎಲ್ಲಿಯಾದರೂ ಹಾವುಗಳು ಇತರೆ ವನ್ಯಜೀವಿಗಳು ಕಂಡಲಿ ನಮ್ಮ ಸಂಸ್ಥೆಗೆ ಕರೆ ಮಾಡಿ ಅಂತ ಮನವಿ ಮಾಡಿದರು। ಚೇತನ್ ಅಮೋಕ್ ಟಿವಿ ತುಮಕೂರು। ಅಮ್ಮ ಹಿಂದೆ ಹೆಂಗ್ ಐತೆ ಗೊತ್ತಾ? ತುಮಕೂರು ನಗರ ವಿಧಾನಸಭಾ ಕ್ಷೇತ್ರಕ್ಕೆ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತೇನೆ ಅಂತ ಸೈಯದ್ ದಾದಾಪೀರ್ ಹೇಳಿದ್ರು। ಮಾಧ್ಯಮದ ಮುಂದೆ ಮಾತನಾಡಿದ ಅವರು ತುಮಕೂರು ನಗರದಲ್ಲಿ ಬದಲಾವಣೆ ಆಗಬೇಕಿರುವುದು ಅವಶ್ಯಕವಾಗಿದೆ। ಬಡತನ ನಿರುದ್ಯೋಗ ಹೀಗೆ ಅನೇಕ ಅಭಿವೃದ್ಧಿ ವಿಚಾರಗಳಿಗೆ ಸಂಬಂಧಿಸಿದಂತೆ ನಾನು ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಲು ನಿರ್ಧರಿಸಿದ್ದೇನೆ। ನನಗೆ ನಮ್ಮ ಸಮುದಾಯದ ಮುಖಂಡರು ಬೆಂಬಲ ದೊರೆತಿದ್ದು ಉಳಿದಂತೆ ಎಲ್ಲರೂ ನನಗೆ ಬೆಂಬಲ ಕೊಡಬೇಕು ಅಂತ ತಿಳಿಸಿದರು। ನ್ಯೂಸ್ ಡೆಸ್ಕ್ ಅಮೋಕ್ ಟಿವಿ ತುಮಕೂರು। ಸೈಯದ್ ದಾದಾಪೀರ್ ಹೆಸರು। ತುಮಕೂರು ಸಿಟಿಗೆ ಇಂಡಿಪೆಂಡೆಂಟ್ ನಿಂತ್ಕೊಳ್ತಾ ಇದ್ದೀನಿ। ಎಲ್ಲ ಸೇರಿ ನನಗೆ ಸಾಥ್ ಕೊಡಿ, ಎಲ್ಲರಿಗೂ ನಮಸ್ಕಾರ ಮಾಡ್ತೀನಿ। ಜನಕ್ಕೆ ಒಂದು ಸೇವೆ ಮಾಡಬೇಕು, ಜನಕ್ಕೆ ಒಳ್ಳೇದು ಮಾಡಬೇಕು, ಎಲ್ಲರೂ ಮಾಡ್ತಾ ಇದ್ದಾರೆ, ಏನು ಪ್ರಯೋಜನ ಇಲ್ಲ, ಬಡವರು ಎಲ್ಲಿದ್ದಾರೆ ಅಲ್ಲೇ ಇದ್ದಾರೆ, ಅಷ್ಟೇ ನಂದು ಆಸೆ। ಮಾಡ್ತಾರೆ, ಸಪೋರ್ಟ್ ಇದ್ದಾರೆ, ಒಳ್ಳೆ ಒಳ್ಳೆ ಸಪೋರ್ಟ್ ಇದ್ದಾರೆ, ಬರ್ತಾರೆ, ಜೊತೆಗೆ ಸಾಥ್ ಕೊಡ್ತಾರೆ, ಎಲ್ಲರೂ ಸೇರಿ ನಾವು ಮಾಡ್ತೀವಿ। ನೀವೇನು ಉದ್ದೇಶ ಇಟ್ಕೊಂಡು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಆಗಿ ನಿಲ್ಲೋದಕ್ಕೆ ಪ್ರಯತ್ನ ಪಡ್ತಿದ್ದೆ? ಜನಕ್ಕೆ ಸೇವೆ ಮಾಡಬೇಕು, ಎಲ್ಲರೂ ಮಾಡ್ತಾ ಇದ್ದಾರೆ, ಅದು ಹೇಳೋಕ್ಕಾಗಲ್ಲ ಏನು ಮಾಡ್ತಾ ಇದ್ದಾರೆ, ಹೆಂಗೆ ಮಾಡ್ತಾ ಇದ್ದಾರೆ ಅಂತ। ನಂದು ಒಂದು ಆಸೆ, ಜನಕ್ಕೆ ಸೇವೆ ಮಾಡಬೇಕಂತ। ಕೇಂದ್ರ ಸರ್ಕಾರವು ಹೆಚ್ಚಳ ಮಾಡಿರುವ ದರ ಏರಿಕೆಯಿಂದ ಜನರು ತತ್ತರಿಸಿ ಹೋಗಿದ್ದು, ಇದಕ್ಕೆ ಪರಿಹಾರವಾಗಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದರೆ 200 ಯೂನಿಟ್ ವಿದ್ಯುತ್ ಉಚಿತ, ಮನೆ ನಿರ್ವಹಣೆಗೆ ತಿಂಗಳಿಗೆ 2000 ಹಾಗೂ 10 ಕೆಜಿ ಅಕ್ಕಿ ನೀಡಲಾಗುವುದು ಅಂತ ರವಿಕುಮಾರ್ ಹೇಳಿದರು। ಜೆಡಿಎಸ್ ಮತ್ತು ಬಿಜೆಪಿ ಎರಡು ಪಕ್ಷಗಳ ವಿರುದ್ಧ ವಾಗ್ದಾಳಿ ನಡೆಸಿದ ರವಿಕುಮಾರ್ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ವಿರುದ್ಧ ಟೀಕಾ ಪ್ರಹಾರ ನಡೆಸಿ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷವು ಅತ್ಯಧಿಕ ಸ್ಥಾನಗಳಲ್ಲಿ ಗೆಲುವು ಸಾಧಿಸಲಿದೆ ಅಂತ ತಿಳಿಸಿದರು। ಕೇಂದ್ರ ಸರ್ಕಾರವು ಹೆಚ್ಚಳ ಮಾಡಿರುವ ದರ ಏರಿಕೆಯಿಂದ ಜನರು ತತ್ತರಿಸಿ ಹೋಗಿದ್ದು, ಇದಕ್ಕೆ ಪರಿಹಾರವಾಗಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದರೆ 200 ಯೂನಿಟ್ ವಿದ್ಯುತ್ ಉಚಿತ, ಮನೆ ನಿರ್ವಹಣೆಗೆ ತಿಂಗಳಿಗೆ 2000, 10 ಕೆಜಿ ಅಕ್ಕಿ ನೀಡಲಾಗುವುದೆಂದು ರವಿಕುಮಾರ್ ತಿಳಿಸಿದರು। ಅಲ್ಪಸಂಖ್ಯಾತ ಅಭ್ಯರ್ಥಿನೇ ಆಗ್ತೀವಿ, ಮುಸಲ್ಮಾನ್ ಸಮಾಜ ಕೊಡ್ಬೇಕು ಅಂತ ತೀರ್ಮಾನ ಮಾಡಿದ್ದಾರೆ ಹಿರಿಯರು, ಯಾರಾದ್ರೂ ಮೂರು ಜನದಲ್ಲಿ ಯಾರಾದ್ರೂ ಒಬ್ಬರನ್ನ ಅಭ್ಯರ್ಥಿ ಮಾಡ್ತಾರೆ। ನಾಳೆ ಪ್ರಚಾರ ಸಮಿತಿಯ ಅಧ್ಯಕ್ಷರು ಈಗ ನಿಮ್ಮಲ್ಲಿ ಸಿಎಂ ಅಭ್ಯರ್ಥಿ ಯಾರು? ಶಾಸಕಾಂಗ ಪಕ್ಷದ ಸಭೆ ತೀರ್ಮಾನ ಮಾಡುತ್ತೆ ಸರ್, ನಾವು ಮತ ಹಾಕಿಸಿ ಎಂಎಲ್ಎಗಳನ್ನ ಚುನಾಯಿಸೋ ಕೆಲಸ ಪ್ರಚಾರ ಸಮಿತಿ ಮಾಡುತ್ತೆ, ಶಾಸಕಾಂಗ ಸಭೆಯಲ್ಲಿ ತೀರ್ಮಾನ ಮಾಡ್ತಾರೆ। ಸರ್ಕಾರ ಬರುತ್ತೆ ಖಂಡಿತವಾಗ್ಲೂ ಈಗ ವ್ಯಕ್ತಿ ಕೇಂದ್ರಿತವಾಗಿ ಚುನಾವಣೆ ಮಾಡಲ್ಲ ಕಾಂಗ್ರೆಸ್।
ಇನ್ನು ಕಾಂಗ್ರೆಸ್ ಪಕ್ಷವು ಅಲ್ಪಸಂಖ್ಯಾತರ ಏಳಿಗೆಗೆ ಶ್ರಮಿಸುತ್ತಿದ್ದು ಸ್ಥಳೀಯ ಅಲ್ಪಸಂಖ್ಯಾತರಿಗೆ ಟಿಕೆಟ್ ನೀಡಲಿದೆ ಅಂತ ಮುಖಂಡ ಇಕ್ಬಾಲ್ ಅಹಮದ್ ಹೇಳಿದ್ದಾರೆ. ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ದೀನ ದಲಿತರ ಅಲ್ಪಸಂಖ್ಯಾತರ ಪರವಾಗಿ ಕೆಲಸ ಮಾಡುವಂಥ ಪಕ್ಷ. ನಮಗೆ ಈ ಹಿಂದೆಯಿಂದಲೂ ಕೂಡ 47 ವರ್ಷಗಳಿಂದ ಕಾಲದಿಂದಲೂ ಕೂಡ ಅದು ಸುಭಾನ್ ಸಾಹೇಬ್ ಆಗಿರ್ಬೋದು, ಬ್ಯಾಂಕ್ ನಜೀರ್ ಸಾಹೇಬ್ ಆಗಿರ್ಬೋದು, ಶಫೀಮ ಸಾಹೇಬ್ ಆಗಿರ್ಬೋದು, ಅಲಿಯಾ ಬೇಗಂ ಆಗಿರ್ಬೋದು, ಮುಂದಕ್ಕೆ ಬೇರೆ ಅಭ್ಯರ್ಥಿಗಳು ಕೂಡ ಆಗಿರ್ಬೋದು, ಕಾಂಗ್ರೆಸ್ ಪಕ್ಷ ಅಲ್ಪಸಂಖ್ಯಾತರಿಗೆ ಈ ನಗರದಲ್ಲಿ ಅಭ್ಯರ್ಥಿಯನ್ನಾಗಿ ಮಾಡಿದೆ. ಸಾಮಾಜಿಕ ನ್ಯಾಯದಡಿಯಲ್ಲಿ ತುಮಕೂರಿನಲ್ಲಿ 11 ವಿಧಾನಸಭಾ ಕ್ಷೇತ್ರಗಳಿವೆ. ಆ ಕ್ಷೇತ್ರಗಳಲ್ಲಿ ತುಮಕೂರು ನಗರದಲ್ಲಿ ಮೀಸಲಾತಿಯ ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷ ಅಲ್ಪಸಂಖ್ಯಾತರನ್ನು ಅಭ್ಯರ್ಥಿಯನ್ನಾಗಿ ಮಾಡ್ತಾ ಬರ್ತಾ ಇದೆ. ಈ ಮುಂದೆಯೂ ಕೂಡ ನಮ್ಮ KPCC ಅಲ್ಪಸಂಖ್ಯಾತರ ವಿಭಾಗವೂ ಕೂಡ ರಾಜ್ಯ ಪ್ರದೇಶ ಕಾಂಗ್ರೆಸ್ ಸಮಿತಿಗೆ ಈ ಹಿಂದೆ ಒಂದು ಪಟ್ಟಿಯನ್ನು ಕೊಟ್ಟಿದೆ. ಅದರಲ್ಲಿ ತುಮಕೂರಿನಲ್ಲೂ ಕೂಡ ಅಲ್ಪಸಂಖ್ಯಾತರು ಹೆಚ್ಚಿನಾಗಿ ವಾಸ ಮಾಡುವಂಥ ಇದು ಸ್ಥಳ, ಇಲ್ಲೂ ಕೂಡ ಅಲ್ಪಸಂಖ್ಯಾತರಿಗೆ ಅಭ್ಯರ್ಥಿಯನ್ನಾಗಿ ಮಾಡಬೇಕಂತ ಕೇಳಿಕೊಂಡಿದ್ದೆ. ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ಸಾಮಾಜಿಕವಾಗಿ ಸಾಮಾಜಿಕ ನ್ಯಾಯವನ್ನು ಪ್ರತಿಪಾದಿಸುವಂಥ ಪಕ್ಷ, ಮುಂದೆಯೂ ಕೂಡ ಅಲ್ಪಸಂಖ್ಯಾತರಿಗೆ ಅಭ್ಯರ್ಥಿಯನ್ನಾಗಿ ಮಾಡ್ತದೆ ಅನ್ನೋ ಆಶಾಭಾವನೆ. ಇನ್ನು ತುರುವೇಕೆರೆ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪ್ರಚಾರ ಸಮಿತಿಯಿಂದ ಅಭ್ಯರದ ಪ್ರಚಾರ ಮಾಡುವ ಮೂಲಕ ಕಾಂಗ್ರೆಸ್ ಅಭ್ಯರ್ಥಿಯನ್ನ ಗೆಲ್ಲಿಸುವ ವಿಶ್ವಾಸವನ್ನ ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯ ಹಾಗೂ ಪ್ರಚಾರ ಸಮಿತಿ ಜಿಲ್ಲಾ ಮುಖಂಡ ಜಯರಾಮ್ ತಿಳಿಸಿದ್ರು. ಜಿಲ್ಲಾ ಪ್ರಚಾರ ಕಾಂಗ್ರೆಸ್ ಪಕ್ಷದ ಜಿಲ್ಲಾ ಪ್ರಚಾರ ಸಮಿತಿಯ ಸಂಯೋಜಕರನ್ನಾಗಿ ನನ್ನನ್ನು ನೇಮಕ ಮಾಡಿದ್ದಾರೆ. ನಾನು ತುರುವೇಕೆರೆ ತಾಲೂಕಿನಲ್ಲಿ ಭಾಳ ಅಬ್ಬರದ ಪ್ರಚಾರ ಮಾಡಿ ಕಾಂಗ್ರೆಸ್ಸಿನ ಕಾರ್ಯಕ್ರಮಗಳನ್ನು ಜನಗಳಿಗೆ ತಿಳಿಸುವಂಥ ಕೆಲಸ ಮಾಡಿ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳನ್ನು ನಾವು ಗೆಲ್ಲಿಸ್ಕೊಂಬರುವಂಥ ಕೆಲಸವನ್ನು ಜಿಲ್ಲೆಯಾದ್ಯಂತ ನಾವು ಹೋರಾಟ ಮಾಡ್ತೇವೆ. ಏನಿವತ್ತು ನಾವು ಲೋಕ ಬಿಡುಗಡೆ ಮಾಡಿದ್ದೇವೆ, ಅನ್ನ ಅಕ್ಷರ ಆಶ್ರಯ ಆರೋಗ್ಯ ಮತ್ತು ಅಭಿವೃದ್ಧಿ ಈ 5 ಪಂಚಮಂತ್ರಗಳನ್ನು ನಾವು ಜನಗಳಿಗೆ ತಿಳಿಸ್ತೇವೆ. ಇವತ್ತೇನು ಇವತ್ತು 40% ಸರ್ಕಾರವನ್ನು ಒಂದು BJP ಸರ್ಕಾರವನ್ನು ತೆಗೆಸಿ ನಾವು ಕಾಂಗ್ರೆಸ್ ಸರ್ಕಾರವನ್ನು ರಚನೆ ಮಾಡೋದ್ರಲ್ಲಿ ನಾವು ಅಬ್ಬರದ ಪ್ರಚಾರವನ್ನು ಮಾಡಬೇಕು ಅಂತ ಬ್ಲ್ಯಾಕ್ ವಾರ್ ಪ್ರಚಾರ ಸಮಿತಿಯನ್ನು ರಚನೆ ಮಾಡಿ ಅದರ ಮುಖಾಂತರ ತಾಲೂಕಿನಾದ್ಯಂತ ಕಾಂಗ್ರೆಸ್ಸಿನ ಹೆಚ್ಚಿನ ಪ್ರಚಾರಕ್ಕೆ ನಾವು ತೊಡಗಿಸ್ಕೊಳ್ತೀವಿ ಇವತ್ತಿನಿಂದ. ಹಾಗಾಗಿ ಇವತ್ತು ನಾವು ಜಿಲ್ಲಾ ಪ್ರಚಾರ ಸಮಿತಿ ಸಂಯೋಜಕರನ್ನಾಗಿ ಮಾಡಿದ್ದಕ್ಕೆ ರಾಯಚಂದ್ರ ರವಿಕುಮಾರ್ ಮತ್ತು MB ಪಾಟೀಲ್ರವರು ಮತ್ತು ಚಂದ್ರಪ್ಪನವರು ಇವರಿಗೆಲ್ಲರೂ ಕೂಡ ನಾನು ಧನ್ಯವಾದಗಳನ್ನು ತಿಳಿಸಿದ್ದು. ಇನ್ನು ವಿವಿಧ ತಾಲೂಕುಗಳ ಮುಖಂಡರುಗಳು ಈ ಸಂದರ್ಭದಲ್ಲಿ ಪಾಲ್ಗೊಂಡಿದ್ದರು. ಮೂಲಭೂತ ಸೌಕರ್ಯಗಳಿಂದ ವಂಚಿತವಾದ ಹುರಿಕೇರಿ ತಾಂಡ ಗ್ರಾಮವನ್ನು ಚುನಾವಣೆ ಗೆದ್ದ ನಂತರ ಅಭಿವೃದ್ಧಿ ಮಾಡ್ತೇನೆ ಅಂತ ಬೈಲಹೊಂಗಲ ಶಾಸಕರ ಹೇಳಿಕೆಯ ವಿರುದ್ಧ ಹುಲಿಕೇರಿ ತಾಂಡ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದರು. ಹುಲಿಕೇರಿ ತಾಂಡ ಗ್ರಾಮದ ಮೂಲಭೂತ ಸೌಕರ್ಯಗಳಿಂದ ವಂಚಿತವಾದ ಗ್ರಾಮ. ಇಂದು ಸರ್ಕಾರದ ಹಲವು ಯೋಜನೆಗಳನ್ನು ಈ ಗ್ರಾಮದಲ್ಲಿ ಇದ್ದರೂ ಕೂಡ ಸರಿಯಾದ ಕಾಮಗಾರಿಯಾಗದೇ ಇರುವುದರಿಂದ ಈ ಗ್ರಾಮದಲ್ಲಿ ಕಳೆದ 2 ವರ್ಷದಿಂದ ಇಲ್ಲಿ ಜನರು ಪರದಾಡುವಂತಾಗಿದೆ. ಸ್ವಚ್ಛ ಭಾರತ್ ಶುದ್ಧ ಕುಡಿಯುವ ನೀರಿನ ಯೋಜನೆ ಹಾಗೂ ಚರಂಡಿ ನಿರ್ಮಿಸಲು ಮೊದಲು ಇದ್ದಂತಹ ಸಿಸಿ ರೋಡನ್ನು ತೆಗೆದುಹಾಕಲಾಗಿದೆ. ಆದರೆ JJM ಕಾಮಗಾರಿ ಮಾಡಿದ ನಂತರ ರಸ್ತೆಯನ್ನ ಮರು ರಿಪೇರಿ ಮಾಡದೆ ಸಂಚಾರಕ್ಕೂ ತೊಂದರೆಯಾಗ್ತಿದೆ. ಇಲ್ಲಿ ಜನರು ದಿನಂಪ್ರತಿ ಹಾಗೂ ವೃದ್ಧರು ಜೀವನ ಸಾಗಿಸುವುದು ತುಂಬಾ ಹರಸಾಹಸ ಪಡುತ್ತಿದ್ದಾರೆ. ಮುಂದೆ ಮಾಡ್ಕೋತೀವಿ ಅಂತಾರ್ರಿ, ಅದಕ್ಕೆ ಮಾಡ್ಕೋತ ಅಂತಾರ್ರಿ, ಹೋಗ್ತಾರ್ರಿ. ಓಟ್ ಆತಂದ್ರೆ ಇಲೆಕ್ಷನ್ ಆತಂದ್ರೆ ಮುಂದೆ ಏನು ಮಾಡಂಗಿಲ್ಲ, ಊರಿಗೆ ಬರಂಗಿಲ್ಲ, ಸಲ ಆಗಂಗಿಲ್ಲ ರೀ. ಈ ಊರಿಗೆ ಸಮಯ ಬೇಕಾದ್ರೆ ಬಂದು ಉಣಿ ಬಿಟ್ಟು ನಮಗೆ ಏನು ಪೂರ ಕೆಟ್ಟೈತ್ರಿ. ಬಂದು ಎತ್ತ ಡಾಟಾಕ್ಸ್ಲ ಹದಿಲ್ಲ ರೀ, ಸಗಳಿ ಮೇನ್ ಹದಿರಿ ನಮಗೆ ಇದು ಡಾಟಾಕ್ರಿ. ನಮ್ಮ ಭೂಮಿಗೆ ಹೋಗಾಕಂದ್ರೆ ಮೇನ್ ಹದಿರಿ, ಬೇರೆ ಸುತ್ತಮುತ್ತ ಒಳಾದವ್ರಿ ನಮಗೆ ಹೆಂಗೆ ದಾಟಬೇಕ್ರಿ ಇದ್ರಾಗ. ಮತ್ತು ಕಾವಳಿ ಮಾಡ್ಯಾರಿ ಸರ್, ಕಾವಳಿ ಮಾಡ್ಕೊಂಡು ಕಾವಳಿ ಮಾಡ್ಯಾರಿ ಅದರೊಳಗೆ, ಅದಕ್ಕಿಂತ ಒಂದು ಫೂಟ್ ಮ್ಯಾಲೆ ಮಾಡ್ಯಾರಿ, ಚೌಕ್ ಮಾಡಿರಲ್ರಿ, ಅದನ್ನು ಚೌಕ್ ಮಾಡಿರಲ್ರಿ. ಬರ್ತಾರ್ರಿ ಹೊಕ್ಕಾರ್ರಿ, ಅದು ಹೊಡೆದು ಹೋಗ್ತಾ ಇರ್ರಿ. ಮತ್ತು ಒಂದು ಗಾಡಿ ಇಲ್ರಿ, ಮನುಷ್ಯರು ಸೈಕಲ್ ಮೋಟ್ರ್ ಟೂ ವೀಲರ್ಸ್ಲ ಹೋಗಂಗಿಲ್ಲರಿ. ಇದಕ್ಕೆ ಯಾವ ಪರಿಹಾರ ಬರಂಗ ಒಟ್ಟು ಕೊಡಂಗಿಲ್ರಿ. ಆ ಬರ್ತಾರು ಮಾಡ್ತೀನಿ ರೀ ಅಂತಾರು ಹೊಕ್ಕಾರು. ಬಂದಿದ್ರಿ ಎರಡು ಸಲ ಬಂದಿದ್ರಿ ಮಾಂತೇಶ್ ಕೌಜಲ್ ಅವ್ರು ಎರಡು ಸಲ ಬಂದಿದ್ರಿ. ಇಲೆಕ್ಷನ್ ಆದ್ಮೇಲೆ ಮಾಡ್ತೀನಿ ರೀ, ಹಾನಿ ಮಾಡಿ ಹೋಗ್ಕೊಂಡ್ರಿ ದೇವ್ರ ಇಂಟೆನ್ಷನ್ ಗುಡಿ ಅಂತೇಳಿ ಹಾನಿ ಮಾಡಿ ಹೋಗ್ಕಾರ್ರಿ ಸರ್. ಅದರಿಂದ ಹಾನಿ ಮಾಡಿ ಹೋಗ್ಕಾರ್ರಿ, ಒಂದು ಮಾಡಂಗಿಲ್ಲ ರೀ ಸರ್. ಬರ್ತಾರ್ರಿ 5 ವರ್ಷಕ್ಕೆ ಎರಡು ಸಲ ಬರ್ತಾರೆ, ಯಾವ್ದಕ್ಕೆ ರೀ ಇಲೆಕ್ಷನ್ ಟೈಮ್ದಲ್ಲಿ ಬರ್ತಾರೆ ರೀ. ಸೌದಂತಿ ತಾಲೂಕು ಬೆಳಗಾಂ ಡಿಸ್ಟಿಕ್ರಿ, ಹುಲಿಕೇರಿ ತಾಂಡ ಗ್ರಾಮ ಪಂಚಾಯತಿ ತೊಡಸನೂರು. ಈ ನಮೂನಿ ಆಗೈತೆ ರೀ, MLA ಅವ್ರಿಗೆ ಹೋಗಿ ಹೇಳಿದೀವಿ ರೀ, ನಾವು ದೈನಾಶ್ ಬಿಟ್ಟು ಹೇಳಿದೆವು, ಅವರು ಏನು ಕೇರ್ ತೊಗೊಳ್ಳಿಲ್ಲ ರೀ. 2 ವರ್ಷ ಆತ್ರಿ ಈಗ ಇದ್ದು ಈ ನಮೂನಿ ಮಾಡಿ ಆಗೈತೆ. ನಮ್ಮ ಎತ್ತ ಸಗಡಿ ಏನು ಮಾಡ್ಬೇಕು ರೀ, ಸಣ್ಣ ಹುಡುಗರು ಮಕ್ಕಳು
ಹಿರಿಯರು ಹೆಂಗೆ ಅಡ್ಡಾಡ್ಬೇಕು ಈ ದೇವಸ್ಥಾನ ಗುಡಿಗೆ ಹೋಗ್ಬೇಕಾದ್ರೆ ಆ ನಮೂನಿ ಐಯ್ಯದ್ರಿ ಎಲ್ಲರಿಗೂ ಪಂಚಾಯತಿಯವರಿಗೂ ಬಂದು ತೋರಿಸಿದೀವು ಅದು ಕೇರ್ ತಗೊಳ್ಳಿಲ್ಲ ಅವರು ಮುಂದೆ ಎಮ್ ಎಲ್ ಎ ಅವರು ಎರಡು ಮೂರು ಸಲ ಎರಡು ತಾಂಡದವ್ರು ಗಾಡಿ ಮಾಡ್ಕೊಂಡು ಹೋಗಿ ಹೇಳಿದೀವು ಆದರೂ ಸರಿಯಾಗಲಿಲ್ಲ ಇನ್ಮೇಲೆ ನಾವು ನಿಮ್ಮನ್ನು ಕರೆಸಿದೀವಿ ರೀ ಆ ಪ್ರಕಾರ ನೀವೇನು ದೇಹ ತಗೋತೀರಿ ತಗೋರಿ ನೀವೇನು ಮನವಿ ಏನು ಕೊಡ್ಲಿರಿ ಬಾಯಿ ಮಾತಲ್ಲಿ ಹೋಗಿ ಆಟೋ ತಾಂಡದವ್ರು ಗಾಡಿ ತೊಗೊಂಡು ಹೋಗಿ ಮಾಡಿದೀವಿ ಎಮ್ ಎಲ್ ಎ ಅವ್ರಿಗೆ ಎಮ್ ಎಲ್ ಎ ಅವ್ರು ಏನಂದ್ರು ನಾವು ಆರಿಸಿ ಬಂದ್ರೆ ಮಾಡ್ತೀವಪ್ಪ ಅಲ್ಲಿ ಮಠ ತೊಡ್ಕೋರಿ ಅನ್ನಾಗತ್ತಾರ ಆರಿಸಿ ಬಂದ ಬಳಿಕ ಯಾರು ಯಾರು ಬರ್ತಾರೋ ಅನ್ನೋದು ಏನು ಗ್ಯಾರಂಟಿ ರೀ ಅವರೇ ಬರ್ತಾರೋ ಮೆನ್ನೋ ಇನ್ನೊಬ್ಬರು ಬರ್ತಾರೋ ಅನ್ನೋದು ಏನು ಗ್ಯಾರಂಟಿ ಐತ್ರಿ ಅದ್ರದ್ದು ಒಟ್ಟಾರೆಯಾಗಿ ಹುಲಿಕೇರಿ ತಾಂಡ ಗ್ರಾಮವನ್ನು ಸಂಪೂರ್ಣ ನಿರ್ಲಕ್ಷ್ಯಕ್ಕೆ ಒಳಗಾಗಿದ್ದು ಇಲ್ಲಿ ಯಾವುದೇ ರೀತಿಯ ಸರಿಯಾಗಿ ಅಭಿವೃದ್ಧಿ ಕಾರ್ಯಗಳು ನಡೆಯುತ್ತಿಲ್ಲ ಇನ್ನಾದರೂ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಈ ಕಡೆ ಗಮನ ಹರಿಸಿ ಸರಿಯಾದ ವ್ಯವಸ್ಥೆ ಕಲ್ಪಿಸಿ ಕೊಡಬೇಕು ಅಂತ ಮಾಧ್ಯಮದ ಮೂಲಕ ಹುಲಿಕೇರಿ ತಾಂಡ ಗ್ರಾಮಸ್ಥರು ಮನವಿ ಮಾಡಿಕೊಂಡ್ರು ಈರನಗೌಡ ಶೀಲವಂತ್ ಅಮೋಕ್ ಟಿವಿ ಬೈಲಹೊಂಗಲ ಮತದಾರರು ಯಾವುದೇ ಆಸೆ ಆಮಿಷಗಳಿಗೆ ಒಳಗಾಗದೆ ದೇಶದ ಅಭಿವೃದ್ಧಿಗಾಗಿ ತಪ್ಪದೆ ಎಲ್ಲರೂ ಕಡ್ಡಾಯವಾಗಿ ಮತದಾನ ಮಾಡಬೇಕು ಅಂತ ತಾಲೂಕು ಸ್ವೀಪ್ ಸಮಿತಿಯ ಅಧ್ಯಕ್ಷರು ಹಾಗೂ ಕಾರ್ಯನಿರ್ವಾಹಕ ಅಧಿಕಾರಿ ಎನ್ ಮುನಿರಾಜು ಕರೆ ನೀಡಿದ್ದಾರೆ ನಗರದ ಸರ್ಕಾರಿ ಬಸ್ ನಿಲ್ದಾಣದಲ್ಲಿ ತಾಲೂಕು ಸ್ವೀಪ್ ಸಮಿತಿ ವತಿಯಿಂದ ನಾಗರಿಕರಿಗೆ ಮತದಾನದ ಕುರಿತು ವಿನೂತನವಾಗಿ ಮತಗಟ್ಟೆಯ ಮಾದರಿ ಪಟ್ಟಿಯಲ್ಲಿ ನಿಂತು ವಿಶೇಷವಾಗಿ ಅರಿವು ಮೂಡಿಸಲಾಯಿತು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಈಗಾಗಲೇ ತಾಲೂಕು ಸ್ವೀಪ್ ಸಮಿತಿ ವತಿಯಿಂದ 50ಕ್ಕೂ ಹೆಚ್ಚು ಕಡೆಗಳಲ್ಲಿ ಅಭಿಯಾನ ಮಾಡಲಾಯಿತು ಜನರಿಂದ ಉತ್ತಮ ಪ್ರತಿಕ್ರಿಯೆ ಸ್ಪಂದನೆ ಸಿಗುತ್ತಿದೆ ಈ ಬಾರಿ ಶೇಕಡಾ 100ರಷ್ಟು ಮತದಾನವಾಗಬೇಕು ಎಂದು ಚುನಾವಣಾ ಆಯೋಗವು 80 ವರ್ಷ ಮೇಲ್ಪಟ್ಟ ಹಿರಿಯರು ಹಾಗೂ ಅಂಗವಿಕಲರಿಗೆ ಮನೆಯಲ್ಲಿ ಮತದಾನ ಮಾಡುವುದಕ್ಕೆ ವ್ಯವಸ್ಥೆ ಮಾಡಲಾಗಿದೆ ಮೇ 10ರಂದು ಮತಗಟ್ಟೆಗೆ ಹೋಗಿ ಎಲ್ಲರೂ ದೇಶದ ಅಭಿವೃದ್ಧಿಗಾಗಿ ತಪ್ಪದೇ ಮತದಾನ ಮಾಡಬೇಕು ಅಂತ ತಿಳಿಸಿದರು ಜನರಿಂದ ಯಾವ ರೀತಿಯ ಒಂದು ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ ಸರ್ ಸ್ಪಂದನೆ ಅವರಿಂದ ತಿಳಿಸಿದ್ರು ಇನ್ನು ಈ ಸಂದರ್ಭದಲ್ಲಿ ನಗರಸಭೆ ಪೌರಾಯುಕ್ತ ಶ್ರೀಕಾಂತ್ ನರೇಗಾ ಸಹಾಯಕ ನಿರ್ದೇಶಕ ಚಂದ್ರಪ್ಪ ಸೇರಿದಂತೆ ಸಾರ್ವಜನಿಕರು ಉಪಸ್ಥಿತರಿದ್ದರು ಕೋಟಹಳ್ಳಿ ಅನಿಲ್ ಕುಮಾರ್ ಅಮೋಕ್ ಟಿವಿ ಶಿಡ್ಲಘಟ್ಟ ವೆಂಕಟೇಶ್ ತಂದೆ ಕಾರ್ಮಿಕ ಸಚಿವರಾಗಿದ್ದಾಗ ಅಸಂಘಟಿತ ಕಾರ್ಮಿಕರಿಗೆ ವಿವಿಧ ರೀತಿಯ ಸರ್ಕಾರಿ ಸೌಲಭ್ಯ ಮಾಡಿಕೊಟ್ರು ಅದರ ಕೃತಜ್ಞತೆಗೆ ನಾವೆಲ್ಲರೂ ಮಗನಾದ ವೆಂಕಟೇಶ್ಗೆ ಮತ ನೀಡಬೇಕು ಅಂತ ಸವಿತಾ ಸಮಾಜದ ರಾಜ್ಯಾಧ್ಯಕ್ಷ ಸುಪ್ರೀಂ ಸುಬ್ಬಣ್ಣ ಪಾವಗಡದಲ್ಲಿ ತಿಳಿಸಿದರು ಪಟ್ಟಣದಲ್ಲಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ಹಮ್ಮಿಕೊಂಡಿದ್ದ ಸವಿತಾ ಸಮುದಾಯದ ಚಿಂತನಾ ಸಮಾವೇಶ ಉದ್ದೇಶಿಸಿ ಮಾತನಾಡಿದ ಅವರು ಕಷ್ಟದಲ್ಲಿ ಸಹಾಯ ಮಾಡಿದವರನ್ನ ನಾವು ಸ್ಮರಿಸಬೇಕು ಎಂದರು ಯಾವ ನಮ್ಮನ್ನ ಬದುಕಿಸಲಿಲ್ಲ ಸಿದ್ದರಾಮಯ್ಯನ ಇಕ್ಕಿ ಮಾತ್ರನೇ ಬದುಕಿಸಿದ್ದು ನಾವೆಲ್ಲ ಮನೆಗೆ ಹೋಗಿ ಕೆಲಸ ಮಾಡಿದ್ದಿಲ್ಲ ಕೆಲಸ ಮಾಡಿ ನಮಗೆ ಭಯ ನಿಜವಾದ್ರು ನಾವು ಮನೆ ಅಕ್ಕಪಕ್ಕ ಚಿತ್ರರಾಮಯ್ಯ ಎಲ್ಲ ಊಟ ಮಾಡಿಕೊಂಡು ನಾವು ಬದುಕಿದ್ದೀವಿ ಸಿದ್ದರಾಮಯ್ಯನವರ ಒಂದು ಆಶೆ ಇದೆಯಲ್ಲ ಇನ್ನು ಅಭ್ಯರ್ಥಿ ವೆಂಕಟೇಶ್ ಮಾತನಾಡಿ ಈ ಹಿಂದೆ ನಾನು ಸೋತಿದ್ದೆ ಈಗ ನನ್ನನ್ನು ದಯಮಾಡಿ ಗೆಲ್ಲಿಸಿ ನಿಮ್ಮ ಸೇವೆ ಮಾಡಲು ಅವಕಾಶ ಮಾಡಿಕೊಡಿ ಅಂತ ಮನವಿ ಮಾಡಿಕೊಂಡ್ರು ಯಾರು ಯಾರಿಗಿಂತ ದುಡ್ಡೋದಿಲ್ಲ ಅವರು ಮನಸ್ಸಾಗಿಸಿಕೆ ಬರೋದು
ಈ ಎಸ್ಸಿ ಎಸ್ಟಿಗಳಿಗೆ ಪವರ್ಸ್ ಕೊಟ್ಟಿದ್ದಾರೆ. ಏ ಅಟ್ರಾಸಿಟಿ ಆಗಿ ಅಂತ ಎದುರಿಸ್ತಾರೆ. ಬಟ್ ಪಾಪ ನೀವು ಕೈ ಕಟ್ಟಾಕ ಆ ವರ್ಡ್ಸ್ನ ಯಾರು ಯೂಸ್ ಮಾಡಬಾರ್ದು. ಮೊದಲನೇದಾಗಿ ನನ್ನ ನನ್ನ ಆಯ್ಕೆ ಆದ ಮೇಲೆ ಮೊದಲನೇದಾಗಿ ಚರ್ಚೆ ನಿಂತಿದ್ದಾರೆ. ಇನ್ನು ಕಾರ್ಯಕ್ರಮದಲ್ಲಿ ಸವಿತಾ ಸಮಾಜದ ಮುಖಂಡರು, ಕಾಂಗ್ರೆಸ್ ಪಕ್ಷದ ಪ್ರಮುಖರು ಉಪಸ್ಥಿತರಿದ್ದರು. ಶ್ರೀನಾಥ್ ಪಿಜಿ, ಅಮೋಕ್ ಟಿವಿ, ಪಾಂಗಡ. ಕೊರಟಗೆರೆ ತಾಲೂಕಿನ ದೊಡ್ಡಪಾಲನಹಳ್ಳಿಯ ಶ್ರೀಕುಮಾರ್ ರಾಮ್ ಹಾಗೂ ಶ್ರೀ ಹುಲಿರಾಮ್ ದೇವರುಗಳ ಜಾತ್ರಾ ಮಹೋತ್ಸವವನ್ನು ಇದೇ ತಿಂಗಳ 9ರಂದು ನಡೆಯಲಿದೆ ಅಂತ ದೇವಸ್ಥಾನ ಆಡಳಿತ ಮಂಡಳಿ ತಿಳಿಸಿದೆ. ಇತಿಹಾಸ ಪ್ರಸಿದ್ಧ ಕುಮಾರರಾಮ ದೇವರ ದೇವಾಲಯವು ಮುಜರಾಯಿ ಇಲಾಖೆಯ ವ್ಯಾಪ್ತಿಗೆ ಒಳಪಟ್ಟಿದ್ದು ಪ್ರತಿ ವರ್ಷವೂ ವಿಜೃಂಭಣೆಯಿಂದ ಜಾತ್ರಾ ಮಹೋತ್ಸವವನ್ನು ನಡೆಸಲಾಗುತ್ತೆ. ಇದೇ ತಿಂಗಳ 9ರಂದು ಜಾತ್ರೆಯು ಆರಂಭವಾಗಲಿದ್ದು 11ನೇ ತಾರೀಕಿನಂದು ಮಧ್ಯಾಹ್ನದ ವೇಳೆಗೆ ದೇವರ ಬ್ರಹ್ಮರಥೋತ್ಸವ ಜರುಗಲಿದ್ದು ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕಾಗಿ ದೇವಸ್ಥಾನದ ಆಡಳಿತ ಮಂಡಳಿ ತಿಳಿಸಿದೆ. ನಾನು ಮಾಡಿರುವಂತಹ ಅಭಿವೃದ್ಧಿ ಕೆಲಸಗಳೇ ನನಗೆ ಶ್ರೀರಕ್ಷೆ ಆಗಲಿದೆ ಅಂತ ಮಾಜಿ ಶಾಸಕ ಎಸ್ಆರ್ ಶ್ರೀನಿವಾಸ್ ಗುಬ್ಬಿಯಲ್ಲಿ ತಿಳಿಸಿದ್ದಾರೆ. ತಾಲೂಕಿನ ಕೊಪ್ಪ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕಾಂಗ್ರೆಸ್ ಪಕ್ಷದ ಚುನಾವಣಾ ಆಕಾಂಕ್ಷಿ ಎಸ್ಆರ್ ಶ್ರೀನಿವಾಸ್ ಮನೆ ಮನೆಗೆ ತೆರಳಿ ಪ್ರಚಾರ ಮಾಡಿ ಮಾತನಾಡಿದ್ರು. ಈ ಗ್ರಾಮ ಪಂಚಾಯಿತಿಯಲ್ಲಿ ಎಲ್ಲಾ ರೀತಿಯ ಸೌಲಭ್ಯಗಳನ್ನು ನೀಡಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿನ ಮತದಾರರು ನನ್ನನ್ನು ಕೈ ಹಿಡಿಯುತ್ತಾರೆ. ಈಗಾಗಲೇ ನಾನು ಹಿಂದೆ ಇದ್ದ ಪಕ್ಷಕ್ಕೆ ರಾಜೀನಾಮೆ ನೀಡಿದಂತಹ ನೂರಾರು ಜನರು ಎಂದು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗಿ ನನ್ನೊಟ್ಟಿಗೆ ಆಗಮಿಸುತ್ತಿರುವುದು ಹೆಚ್ಚಿನ ಶಕ್ತಿ ಬಂದಂತಾಗಿದೆ ಅಂತ ತಿಳಿಸಿದ್ರು. ಕಾಂಗ್ರೆಸ್ ಸೇರ್ಪಡೆ ಆಗಿದ್ರೆ ಹಿಂಗಿದೆ ರೆಸ್ಪಾನ್ಸ್ ಹಳ್ಳಿಗಳಲ್ಲಿ ಚೆನ್ನಾಗಿದೆ. ನಮಗೆ ಮದ್ಯಂಗಿತ್ತು ಇದು ಹಂಗೆ ಅದಕ್ಕೆ ಚೆನ್ನಾಗಿದೆ. ಅಲ್ಲ, ಈಗ ಎರಡೂ ಪಕ್ಷದವರು ಕೂಡ ಒಂದಾಗಿದ್ದಾರೆ. ಅಂದರೆ 100% ಎರಡೂ ಪಕ್ಷದ ಕಾರ್ಯಕರ್ತರಿಗೆ ಸೇರಿ ಮಾಡ್ತಾ ಇದ್ದಾರೆ. ಚೆನ್ನಾಗಿದೆ ರೆಸ್ಪಾನ್ಸ್. ಕೊಪ್ಪ ಗ್ರಾಮ ಪಂಚಾಯತ್ ತಮ್ಮ ಅಭಿವೃದ್ಧಿ ಕಾರ್ಯಗಳು ಏನಾಗಿದೆ ಸರ್? ನಾವು ಕೊಪ್ಪ ಪಂಚಾಯಿತಿ ಪೂರಾ ಅಭಿವೃದ್ಧಿ ಮಾಡಿದ್ವಿ. ಎರಡು ರೋಡ್ ಬಿಟ್ಟರೆ ಪೂರಾ ಕೊಪ್ಪದಲ್ಲಿ ಪೂರ ಕೆಲಸ ಮಾಡಿದ್ವಿ. ಮತ್ತು ಈಗ ಮೇನ್ ರೋಡಿಗೆ ಕಾಂಕ್ರೀಟ್ ರಸ್ತೆ ಮಾಡ್ತಾಯಿದ್ವಿ. ಕೊಪ್ಪ ಗೇಟಿಂದ ಕೊಳಂಕೆರೆ ಕಾಲೋನಿಯಲ್ಲೇ ಮಾಡ್ತಾಯಿದ್ದೀವಿ. ಆಮೇಲೆ ಇಲ್ಲಿ ಎಲ್ಲ ಕಡೆಗೂ ಕಾಂಕ್ರೀಟ್ ರಸ್ತೆ ಮಾಡಿದ್ದೀವಿ. ನೀವೇ ನೋಡ್ತಾ ಇದ್ದೀರ, ಕಾಂಕ್ರೀಟ್ ರಸ್ತೆ ಇಲ್ಲಿ ರಸ್ತೆ ಇಲ್ಲ. ಇದು ಒಂದೇ ಒಂದು ರಸ್ತೆ ಇರಬೇಕು. ಈ ಕಡೆಯಿಂದ ಟಾರ್ ಮಾಡಿದ್ವಿ, ಕೊಪ್ಪದಿಂದ ಲಿಂಕ್ ರಸ್ತೆ ಮಾಡಬೇಕು. ಇದನ್ನು ಕೂಡ ಕಾಂಕ್ರೀಟ್ ಸೇರಿಸಿದ್ವಿ. ಸೊ ಇಷ್ಟು ದಿನ ರಾಜೀನಾಮೆಯನ್ನು ಕೊಡ್ತೀರೋ ಜೆ ಡಿ ಎಸ್ ಪಕ್ಷಕ್ಕೆ, ಈಗ ಸೇರ್ಪಡೆ ಕಾರ್ಯಕ್ರಮ ಏನೋ ನಡೀತಾ ಇದೆ ಕಾಂಗ್ರೆಸ್ಸಿಗೆ. ಈಗೆಲ್ಲ ನಾವು ಪಂಚಾಯತಿಗೆ ಹೋದಂಥ ಸಂದರ್ಭದಲ್ಲಿ ಯಾರ್ಯಾರು ರಾಜೀನಾಮೆ ಕೊಟ್ಟಿದ್ರೋ ಅವರೆಲ್ಲರೂ ಕಾಂಗ್ರೆಸ್ಸಿಗೆ ಮಾಡ್ತಾ ಇದ್ವಿ. ಎಲ್ಲರೂ ಒಗ್ಗಟ್ಟಾಗಿ ಕಾಂಗ್ರೆಸ್ಸಿಗೆ. ಕೊಪ್ಪ ಗ್ರಾಮ ಪಂಚಾಯತ್ ಎಷ್ಟು ಜನ ಸೇರ್ಪಡೆ ಆದ ಸರ್, ಬೇರೆ ಬೇರೆ ಪಕ್ಷಗಳಿಂದ ಬಂದು? ಸರಿ, ಅಲ್ಲ, ಬೇರೆ ಬೇರೆ ಪಕ್ಷದವರು ಬಂದು ಸೇರ್ಕೊಂಡವ್ರೆ. ಇನ್ನು ಮುಖಂಡ ಕೊಪ್ಪ ವೆಂಕಟೇಶ್ ಮಾತನಾಡಿ, ವಾಸಣ್ಣ ಅವರಿಂದ JDS ಪಕ್ಷ ಇತ್ತೇ ಹೊರತು JDSನಿಂದ ವಾಸಣ್ಣ ಆಗಿರಲಿಲ್ಲ. ಕೊಪ್ಪ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಅತ್ಯಧಿಕ ಲೀಡ್ ಅನ್ನ ನೀಡುವ ಮೂಲಕ ಮತ್ತೊಮ್ಮೆ ಶಾಸಕರಾಗಿ ಆಯ್ಕೆ ಮಾಡುತ್ತೇವೆ ಅಂತ ತಿಳಿಸಿದ್ರು. ಒಂದು JDSಗೆ ರಾಜೀನಾಮೆ ಕೊಡುವ ಅಂತ ಮಾಡಿದ್ವಿ. ಅವತ್ತು ಒಂದು 380 ಜನ ನಾವು ಜನತಾದಳಕ್ಕೆ ನಾವು ರಾಜೀನಾಮೆ ಕೊಟ್ಟು ಕಾಂಗ್ರೆಸ್ಗೆ ನಾವು ರಾಜೀನಾಮೆ ಕೊಟ್ಟಿದ್ದೋ. ಇವತ್ತು ಅದಕ್ಕಿಂತ ಹೆಚ್ಚಿನದಾಗೆ JDSಗೆ ರಾಜೀನಾಮೆ ಕೊಟ್ಟಂಥವ್ರು ಎಲ್ಲರೂ ಕೂಡ ಇವತ್ತು ಕಾಂಗ್ರೆಸ್ಗೆ ನಾವು ಸೇರ್ಪಡೆ ಆಗ್ತಾ ಇದ್ದೀವಿ. ಅದಲ್ಲದೆ ಇಲ್ಲಿ ಮೂಲ ಕಾಂಗ್ರೆಸ್ನವ್ರು ಕೂಡ ಇದ್ದಾರೆ. ನಾವು ಅವರೆಲ್ಲ ಹೊಂದಾಣಿಕೆ ಮಾಡಿಕೊಂಡು ನಮ್ಮ ಶಕ್ತಿಯಿಂದ ಡಬಲ್ ಆಗಿದೆ. ಈಗ ನಾವಂತೂ ಈ ಬಾರಿ ಈ ತಾಲೂಕಿನಲ್ಲಿ ಏನು ಬೇರೆಯವ್ರು ಏನು ಅಂದ್ಕೊಂಡಿದ್ರಲ್ವ, ಜನತಾದಳದಿಂದ ವಾಸಣ್ಣ ಅಂದ್ಕೊಂಡಿದ್ರಲ್ವ, ಈ ಒಂದು ಚುನಾವಣೆಯಲ್ಲಿ May 13 ತಾರೀಕು ಅದರ ರಿಸಲ್ಟ್ ತೋರಿಸ್ತೀವಿ. ಇನ್ನು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು, ಸದಸ್ಯರು, ಮುಖಂಡರಾದ ಪಣಗಾರ್ ವೆಂಕಟೇಶ್, ಹರ್ಷ, ಸಿಕೆ ಗೌಡ ಇತರರು ಹಾಜರಿದ್ದರು. ಪ್ರಸನ್ನ ದೊಡ್ಡಗುಣಿ, ಅಮೋಕ್ ಟಿವಿ, ಗುಬ್ಬಿ. ನಾನು JDS ಪಕ್ಷದ ಮುಖಂಡರುಗಳ ಕಾರ್ಯಚಟುವಟಿಕೆಗೆ ಬೇಸತ್ತು ರಾಜೀನಾಮೆ ಕೊಟ್ಟಿದ್ದೇನೆ. ಅಷ್ಟು ಮಾತ್ರಕ್ಕೆ ಪಕ್ಷ ಬಿಟ್ಟು ಹೋಗಿ ಅಂತ ಜಿಲ್ಲಾಧ್ಯಕ್ಷರೇ ಹೊರದಬ್ಬಿದರೆ ಚುನಾವಣೆ ಗೆಲ್ಲಲು ಸಾಧ್ಯವೇ ಅಂತ ಆರ್ ಮಠಮಪ್ಪ ಚಿಕ್ಕಬಳ್ಳಾಪುರದಲ್ಲಿ ತಿರುಗೇಟು ನೀಡಿದ್ದಾರೆ. ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ JDS ಪಕ್ಷದ ಪ್ರಧಾನ ಕಾರ್ಯದರ್ಶಿ ಸ್ಥಾನಕ್ಕೆ ಆರ್ ಮಠಮಪ್ಪ ರಾಜೀನಾಮೆ ಕೊಟ್ಟು ಪಕ್ಷ ಸಂಘಟನೆ ಮಾಡದೆ ಚುನಾವಣೆಗೆ ಹೋದರೆ ಯಾರು ಓಟು ಹಾಕ್ತಾರೆ ಎಂದು ಪಕ್ಷದ ಅಭ್ಯರ್ಥಿ ಕೆಪಿ ಬಚ್ಚೇಗೌಡ ಹಾಗೂ ಜಿಲ್ಲಾಧ್ಯಕ್ಷ ಮುನೇಗೌಡ ವಿರುದ್ಧ ಮಠಮಪ್ಪ ಸಾಮಾಜಿಕ ಜಾಲತಾಣಗಳಲ್ಲಿ ಹಾಕಿದ್ರು. ಇಂದು ಪ್ರತಿಕ್ರಿಯೆ ನೀಡಿರುವ ಆರ್ ಮಠಮಪ್ಪ, ನಾನು ನಮ್ಮ ಕುಟುಂಬ 30 ವರ್ಷಗಳಿಂದ ಜನತಾ ಪರಿವಾರದಲ್ಲಿ ರಾಜಕೀಯ ಮಾಡಿದ್ದೇವೆ. ಇಲ್ಲಿಗೆ ಬಂದು 15 ವರ್ಷಗಳಿಂದ ಪಕ್ಷಕ್ಕೆ ದುಡಿದಿದ್ದೇನೆ. ಗ್ರಾಮ ಪಂಚಾಯಿತಿ ಚುನಾವಣೆಯಿಂದಲೂ ಪಕ್ಷ ಸಂಘಟನೆ ಮಾಡಿಕೊಂಡು ಬಂದಿದ್ದರೂ ಮುಖಂಡರು ಬರಲಿಲ್ಲ, ಹಾಗಾಗಿ ನಾನು ರಾಜೀನಾಮೆ ನೀಡಿದ್ದೆ. ಆದರೆ ಪ್ರಾಥಮಿಕ ಸದಸ್ಯತ್ವಕ್ಕೆ ರಾಜೀನಾಮೆ ಕೊಟ್ಟಿಲ್ಲ, ನಗರಸಭೆ ಸದಸ್ಯತ್ವಕ್ಕೆ ಯಾಕೆ ರಾಜೀನಾಮೆ ಕೊಡಬೇಕು ಅಂತ ಪ್ರಶ್ನಿಸಿದರು. ಏನು, ಕಳೆದ 8 ದಿನಗಳ ಹಿಂದೆ ನಾನೊಂದು ಪತ್ರಿಕಾಗೋಷ್ಠಿ ಮಾಡಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸ್ಥಾನಕ್ಕೆ JDSನಲ್ಲಿ ರಾಜೀನಾಮೆ ನೀಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಒಂದು ಪತ್ರಿಕಾಗೋಷ್ಠಿ ಮಾಡಿದ್ದೆ. ತದನಂತರ ಇವರು ಮುನೇಗೌಡರು, ಬಚ್ಚೇಗೌಡರು ಒಂದು ಪತ್ರಿಕಾಗೋಷ್ಠಿ ಮಾಡಿ ಇಲ್ಲ, ಅವರು ರಾಜೀನಾಮೆ ಕೊಡಲಿ, ರಾಜೀನಾಮೆ ಕೊಟ್ಬಿಟ್ಟು ಅವರು ಮನೆಗೆ ಹೋಗಲಿ ನಗರಸಭಾ ಸದಸ್ಯ ಸ್ಥಾನಕ್ಕೂ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ಮತ್ತು ನಿನ್ನೆನೂ ಕೂಡ
ಅವರು ಏನು ನಮಗೇನು ಅವಶ್ಯಕತೆ ಇಲ್ಲ, ಅವರು ಪಕ್ಷ ಬಿಡಂಗಿದ್ರೆ ಪಕ್ಷನೇ ಬಿಟ್ಟುಬಿಟ್ಟು ಬೇಕಾದ್ರೆ ಬೇರೆ ಪಕ್ಷಕ್ಕೆ ಹೋಗಿ ಅಂತ ಹೇಳ್ತಾ ಇದ್ದಾರೆ. ನಾನು ಸನ್ಮಾನ್ಯ ಮಾಜಿ ಶಾಸಕರಾದಂಥ ಬಚ್ಚೇಗೌಡರಿಗೂ ಮತ್ತು ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಮುನಿಯೇಗೌಡರಿಗೆ ನಾನು ಕೇಳ್ತಾ ಇರತಕ್ಕಂಥ ಪ್ರಶ್ನೆ, ಮತ್ತು ಹಿಂದೆನೂ ಕೂಡ ಕೇಳಿದ್ದೀನಿ, ಆ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾ ಇಲ್ಲ ನೀವು. ಏನಂತಂದರೆ ನಾನು ಕೇಳ್ತಾ ಇರೋದು, ಈಗ ಕಳೆದ 4.75 ವರ್ಷದಿಂದ ಪಕ್ಷ ಸಂಘಟನೆ ಆಗಿಲ್ಲ ಯಾವುದೇ ರೀತಿ ಅಂತೇಳಿ ಪ್ರತಿ ಹಳ್ಳಿಗಳಲ್ಲೂ ಕೂಡ ಮುಖಂಡರು ಕಾರ್ಯಕರ್ತರು ಕೇಳ್ತಾ ಇದ್ದಾರೆ. ಹಾಗಾಗಿ ನಾವು ಅವ್ರಿಗೆ ಧ್ವನಿಗೂಡಿಸ್ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ನಾವು 3.5 ವರ್ಷದಿಂದನೂ ಕೂಡ ಪ್ರತಿ ಇವ್ರನ್ನೆಲ್ಲನೂ ಕೂಡ ಸಂಘಟನೆ ಮಾಡಬೇಕು, ಬನ್ನಿ ಹಳ್ಳಿಗಳಿಗೆ ಹೋಗೋಣ ಅಂತೇಳ್ಬಿಟ್ಟು ಕೇಳಿದ್ವಿ. ಆದರೆ ಇವರು ಯಾವುದೇ ಕಾರಣಕ್ಕೂ ಕೂಡ ಕಿವಿಗೊಡಲಿಲ್ಲ. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರದಲ್ಲಿ ಆಡಳಿತಾರೂಢ ಬಿಜೆಪಿ ಹಾಗೂ ಕಾಂಗ್ರೆಸ್ ಪಕ್ಷದ ಮುಖಂಡರು ಮಾಜಿ ಶಾಸಕ ಕೆಪಿ ಬಚ್ಚೇಗೌಡ ಸಮ್ಮುಖದಲ್ಲಿ ಜೆಡಿಎಸ್ ಪಕ್ಷಕ್ಕೆ ಸೇರ್ಪಡೆಗೊಂಡರು. ಜೆಡಿಎಸ್ ಪಕ್ಷದ ವತಿಯಿಂದ ಹಮ್ಮಿಕೊಂಡಿದ್ದ ರಾಜ್ಯಕ್ಕೆ ಕುಮಾರಣ್ಣ ಕ್ಷೇತ್ರಕ್ಕೆ ಬಚ್ಚೇಗೌಡರ 58ನೇ ದಿನದ ಕಾರ್ಯಕ್ರಮದಲ್ಲಿ ಬಿಜೆಪಿ ಕಾಂಗ್ರೆಸ್ ತೊರೆದು 20ಕ್ಕೂ ಅಧಿಕ ಮಂದಿ ಜೆಡಿಎಸ್ಗೆ ಸೇರ್ಪಡೆಗೊಂಡರು. ಈ ವೇಳೆ ಮಾತನಾಡಿದ ಕೆಪಿ ಬಚ್ಚೇಗೌಡ, ರಾಜ್ಯದಲ್ಲಿ ಅಧಿಕಾರ ನಡೆಸುತ್ತಿರುವ ಬಿಜೆಪಿ ಪಕ್ಷದ ಪಾಪದ ಕೂಡ ತುಂಬಿದೆ. ಕೂಲಿ ಕಾರ್ಮಿಕರು, ದೀನದಲಿತರು, ರೈತಾಪಿಗಳ ಶಾಪ ತಟ್ಟುವ ಕಾಲ ಹತ್ತಿರ ಬಂದಿದೆ. ಅಧಿಕಾರಕ್ಕೋಸ್ಕರ ವಾಮ ಮಾರ್ಗವನ್ನ ತುಳಿದು ಸಂವಿಧಾನದ ಘನತೆ ಗೌರವವನ್ನ ಹಾಳು ಮಾಡುತ್ತಿದ್ದಾರೆ. ದಿನನಿತ್ಯದ ವಸ್ತುಗಳ ಬೆಲೆ ಗಗನಕ್ಕೇರಿದ್ದು ಔಷಧಿಗಳ ಮೇಲೆ 40%+ ಏರಿಕೆ ಮಾಡಿರುವುದು ಇವರ ಜನವಿರೋಧಿ ಆಡಳಿತಕ್ಕೆ ಸಾಕ್ಷಿಯಾಗಿದೆ ಅಂತ ದೂರಿದ್ರು. ಸರ್ಕಾರಿ ಸೌಲಭ್ಯ ಇರ್ಬೋದು, ನಾನು ಜಾತಿ ಮತ ಪಕ್ಷ ಭೇದಿಲ್ಲದೆ ಕೊಟ್ಟಿದ್ದೀನಿ, ಅದನ್ನು ಇವತ್ತು ತಿಳ್ಕೊಳ್ತಾರೆ. ಅದು ನನಗೆ ಶ್ರೀರಕ್ಷೆ. ಈ ಬಾರಿ ಈ BJP ಸರ್ಕಾರದ ದುರಾಡಳಿತ ಮತ್ತು ಬೆಲೆ ಏರಿಕೆಯಿಂದ ಜನ ತತ್ತರಿಸಿ ಹೋಗಿದ್ದಾರೆ. ಈ ಬಾರಿ ಬದಲಾವಣೆ ಬೇಕು, ಅದು ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಬದಲಾವಣೆ ತರಬೇಕು ಅಂತ ಮತದಾರ ಬಯಸಿದ್ದಾರೆ. ಅದನ್ನು ನಿನ್ನೆ ಪೆರೇಸಂದ್ರ ಗ್ರಾಮದಲ್ಲೂ ಕೂಡ ಜನ ವ್ಯಕ್ತಪಡಿಸಿದರು. ಪಾಪ, ಗಟ್ಟಿಯಾಗಿ ನಾವು ಮತ ನಿಮಗೆ ಕೊಡ್ತೀವಿ ಅಂತ ಹೇಳಲಿಕ್ಕೆ ಹೆದರ್ತಕ್ಕಂಥ ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಆಗಿದೆ. ಬಂದು ಕಿವಿಯಲ್ಲಿ ಹೇಳ್ತಾರೆ, ಅಣ್ಣ ಪ್ರಮಾಣವಾಗಿ ನೀಕೆ ಎಸೆಯದೆ ಈತ ಮಾತಾಡ್ತೇ ಕಾಶಿಂದು ಫೋನ್ ಮಾಡಿ. ಇಂಥ ಪರಿಸ್ಥಿತಿ ಇಟ್ಕೊಂಡು ಎದುರಿಸ್ಕೊಂಡು ಹಿಟ್ಲರ್ ಶಾಹಿ ದರ್ಬಾರ್ನಿಂದ ಮತ ಪಡಲಿಕ್ಕೆ ಸಾಧ್ಯ ಇಲ್ಲ. ನಾವಿರ್ತಕ್ಕಂಥದ್ದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನದಡಿಯಲ್ಲಿ ನಾವೆಲ್ಲ ಕೆಲಸ ಮಾಡ್ತಾಯಿದ್ದೀವಿ. ಆ ನಿಟ್ಟಿನಲ್ಲಿ ಇವತ್ತು ನಾನು ಮತಯಾಚನೆ ಮಾಡಿದಾಗ ವೃದ್ಧರು, ಮಹಿಳೆಯರು, ಯುವಕರು, ಎಲ್ಲ ವರ್ಗದ ಜನ, ರೈತರು, ವರ್ತಕರು ಕೂಡ ಇವತ್ತು ಬೇಸತ್ತೋಗಿದೆ. ಯಾವುದಾದ್ರೂ ಒಂದು ಕಾರ್ಯಕ್ರಮ ಆದರೆ ಎಲ್ರಿಗೂ ಟ್ಯಾಕ್ಸ್, ಅಧಿಕಾರಿಗಳು ಬೇಸತ್ತಿದೆ. ಇನ್ನು ಈ ವೇಳೆ ಸ್ವರೂಪ ಬಚ್ಚೇಗೌಡ, KR ರೆಡ್ಡಿ, ಅಣ್ಣಮ್ಮ, ರಾಜಕಾಂತ್, ಮಂಜುನಾಥ್, ನಾರಾಯಣಸ್ವಾಮಿ ಮತ್ತಿತರರು ಹಾಜರಿದ್ರು. ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಇದಿಷ್ಟು ಈ ಕ್ಷಣದ ಅಪ್ಡೇಟ್ಸ್. ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.